नमस्ते फ्रेंड्स, वेलकम बैक टू मई चानल। इवती वीडियो नानु साकु जन सार ऐन गोता इन मोदलने कंती हणने बंद गृहलक्ष्मी योजने ऐन आमले इनू साकु जन सार पेंडिंग पुष्टु डीबीटी बैंक अकौंट नाट लिंकड ऐन साकु जन कमेंट और नमेल वीक्षकोस्कर नानु ग्राम अधिकृत ओके अधिकृत अर्जी स्टेटस ऐन बे मत अर्जी स्टेटस बंद ऐन गोर्मेंट ಬಂದಿದೆ ಆ ಮಾಹಿತಿಯನ್ನು ನಿಮಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ। ಹಾಗಾಗಿ ದಯವಿಟ್ಟು ಯಾರಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮರಿಬೇಡಿ ಓಕೆನಾ। ಬನ್ನಿ ವಿಡಿಯೋನ ಶುರು ಮಾಡೋಣ। ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿ ಮಾಹಿತಿ ಈ ಕೆಳಗಿನಂತೆ ಇರುತ್ತದೆ ಅಂತ ಇದೆ ಓಕೆನಾ। ಮೊದಲನೇದಾಗಿ ಸಕ್ಸಸ್ ಎಂದು ಬಂದರೆ ಮೊತ್ತವನ್ನು ಫಲಾನುಭವಿ ಖಾತೆಗೆ ಯಶಸ್ವಿಯಾಗಿ ಜಮಾ ಮಾಡಲಾಗಿದೆ ಅಂತ ಓಕೆನಾ। ಸಕ್ಸಸ್ ಅಂತ ಬಂತು ಅಂತ ಅಂದ್ರು ಕೂಡ ಈಗ ಅದು ಆಸ್ ಪರ್ ದ ನಿಯಮದ ಪ್ರಕಾರ ಈ ರೀತಿ ಇರುತ್ತೆ। ಸಕ್ಸಸ್ ಅಂತ ಬಂದ್ರೆ ನೀವು ಏನು ಮಾಡಾಗತ್ತೆ ಇಲ್ಲ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ ಅಂತ ಇಲ್ಲಿ ಹಾಕಿದ್ದಾರೆ। ಬಟ್ ನೀವು ಏನು ವರಿ ಮಾಡ್ಕೊಳೋ ಆಗತ್ತೆ ಇಲ್ಲ, ಸಕ್ಸಸ್ ಅಂತ ಬಂದಮೇಲೆ ಇನ್ನು ಜಮಾ ಆಗೋದು ಒಂದೇ ಬಾಕಿ ಇದೆ ಅಂತ ಓಕೆನಾ। ಸ್ಥಿತಿ ಈಗ ಎರಡನೇದು ಇಲ್ಲಿ ನೋಡಬಹುದು ನೀವು, ಪುಷ್ಟು ಡಿಬಿಟಿ ಎಂದು ತೋರಿಸಿದರೆ ಅಪ್ಲಿಕೇಶನ್ ಅನ್ನು ಪ್ರಕ್ರಿಯೆಗೊಳಿಸಲಾಗಿದೆ ಆದರೆ ಪಾವತಿ ಕ್ರೆಡಿಟ್ ಮಾತ್ರ ಬಾಕಿ ಉಳಿದಿದೆ। ಈಗ ಸಕ್ಸಸ್ ಅಂತ ಬಂದ್ರೆ ಆಲ್ರೆಡಿ ಇನ್ನೇನು ಅಕೌಂಟಿಗೆ ಜಮಾ ಆಗಿರುತ್ತೆ, ಕೆಲವೊಬ್ಬರಿಗೆ ಜಮಾ ಆಗಿರೋದಿಲ್ಲ। ಆಲ್ರೆಡಿ 50% ಜನರಿಗೆ ಸಕ್ಸಸ್ ಅಂತ ಬಂದವರಿಗೆ ಜಮಾ ಆಲ್ರೆಡಿ ಆಗಿ ಹೋಗಿದೆ, ಮತ್ತೆ ಇನ್ನ 50% ಜನರಿಗೆ ಇನ್ ಜಸ್ಟ್ ಇನ್ನೊಂದು 2-3 ದಿನದಲ್ಲೇ ಜಮಾ ಆಗುತ್ತೆ ಅಂತ ಅರ್ಥ ಓಕೆನಾ। ಆಮೇಲೆ ಪುಷ್ಟು ಡಿಬಿಟಿ ಅಂದ್ರೆ ಎಲ್ಲವೂ ಕ್ಲಿಯರ್ ಆಗಿದೆ, ಅಪ್ಲಿಕೇಶನ್ ಪ್ರೋಗ್ರೆಸ್ ಸ್ಥಿತಿ ಎಲ್ಲವೂ ಕಂಪ್ಲೀಟ್ ಆಗಿದೆ, ಇನ್ನ ನಿಮ್ಮ ಖಾತೆಗೆ ಹಣ ಜಮಾ ಮಾಡೋದು ಒಂದು ಬಾಕಿ ಇದೆ ಅಂತ ಅರ್ಥ ಓಕೆನಾ। ಹಾಗಾದ್ರೆ ಈಗ ಪೆಂಡಿಂಗ್ ಅಂತ ತೋರಿಸಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ। ಪೆಂಡಿಂಗ್ ಅಂತ ತೋರಿಸಿದ್ರೆ ನೀವು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ CDPO ಅಧಿಕಾರಿಗಳು ಲಾಗಿನ್ ಅಪ್ಲಿಕೇಶನ್ ಬಾಕಿ ಇದೆ ಅಂತ, ನಿಮ್ಮ ರೇಷನ್ ಕಾರ್ಡ್ ಹಾಗೂ ಅರ್ಜಿಯೊಂದಿಗೆ ಅರ್ಜಿಯೊಂದಿಗೆ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸುವುದು। ನೋಡಿ, ನಾನು ಇದನ್ನೇ ಸಾಕಷ್ಟು ಬಾರಿ ಹೇಳಿದ್ದೆ, ಸಾಕಷ್ಟು ದಿನಗಳಿಂದ ನಿಮ್ಮದು ಪೆಂಡಿಂಗ್ ಅಂತ ಇದೆ ಅಂದರೆ ನೀವು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಹಾಗಾಗಿ ಪೆಂಡಿಂಗ್ ಅಂತ ಇದ್ದಿದ್ದು ಪುಷ್ಟು ಡಿಬಿಟಿ ಆದರೆ ಪ್ರಾಬ್ಲಮ್ ಇಲ್ಲ, ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ। ಪೆಂಡಿಂಗ್ ಅಂತ ಇರೋದು ಬಹಳ ದಿನಗಳಿಂದ ಇದೆ ಅಂದರೆ ನಿಮ್ಮ ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ, ಮತ್ತು ನಿಮ್ಮ ಒಂದು ಮಂಜೂರಾತಿ ಪತ್ರವನ್ನು ಕೂಡ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ನೀವು ಸಂಪರ್ಕ ಮಾಡಬೇಕಾಗುತ್ತೆ। ಮತ್ತು ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಇದ್ದರೆ ಏನು ಮಾಡಬೇಕು ಅಂತ ನಾಲ್ಕನೇದಾಗಿದೆ। ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂದರೆ ನಿಮ್ಮ ಒಂದು ಬ್ಯಾಂಕಿಗೆ ಆಧಾರ್ ಜೋಡಣೆ ಆಗಿಲ್ಲ, ಆಧಾರ್ ಲಿಂಕ್ ಆಗಿಲ್ಲ ಅಂತ, ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ। ಹಾಗಾಗಿ ಯಾರ್ಯಾರು ಆಧಾರ್ ಸೀಡಿಂಗ್ ಮಾಡಿಸಿದಿರಾ ಅವರು ನೀವು ವರಿ ಮಾಡೋವಂಥ ಅಗತ್ಯ ಇಲ್ಲ। ಈಗ ಸದ್ಯಕ್ಕೆ ಸ್ಟೇಟಸ್ ಹಾಗೆ ತೋರಿಸ್ತಿದ್ರು ಕೂಡ ನಿಮಗೆ ಹಣ ಜಮಾ ಆಗೇ ಆಗುತ್ತೆ ಓಕೆನಾ। ಯಾಕೆಂದರೆ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಇರೋರಿಗೆ ಆಲ್ರೆಡಿ ಹಣ ಈಗ ಜಮಾ ಆಗ್ತಾ ಇದೆ ಓಕೆನಾ। ಆಮೇಲೆ ಅಪ್ಲಿಕೇಶನ್ ನಾಟ್ ಪ್ರೆಸೆಂಟ್ ಅಂತ ಬರ್ತಾ ಇದೆ ಸಾಕಷ್ಟು ಜನರುಗಳೇ, ಇದನ್ನು ನಾನು ಇದುವರೆಗೂ ಕೂಡ ಹೇಳೋಕ್ಕಾಗಿರಲಿಲ್ಲ। ಅಪ್ಲಿಕೇಶನ್ ಈಸ್ ನಾಟ್ ಪ್ರೆಸೆಂಟ್ ಎಂದು ತೋರಿಸಿದರೆ ದಯವಿಟ್ಟು ಫಲಾನುಭವಿಯ RC ಸಂಖ್ಯೆಯೊಂದಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೊಂದಿಗೆ ಹಂಚಿಕೊಳ್ಳಿ, ನಾವು ಲಾಗಿನ್ನನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ। ಗೌರ್ಮೆಂಟ್ನವರು ಅಧಿಕೃತವಾಗಿ ಗ್ರಾಮವನ್ನಿಗಿದ್ದನ್ನ ಕಳಿಸಿದ್ರು, ಈ ಗ್ರಾಮವನ್ನಿನ ಬ್ಯಾಕ್ಗ್ರೌಂಡ್ ಲೋಗೋ ಬೇರೆ ಇದೆ, ನೀವು ಚೆಕ್ ಮಾಡ್ಬೋದು। ಹಾಗೆ ಈ ಅಧಿಕೃತ ಮಾಹಿತಿ ಒಂದು ಏನು ಲೆಟರ್ ಇದೆಯಲ್ಲ ಇದನ್ನು ಕಂಪ್ಲೀಟ್ ಡೀಟೇಲ್ಸ್ ನೀವು ನೋಡ್ಕೋಬೇಕು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮತ್ತು ವಾಟ್ಸಪ್ ಹೊಸ ಚಾನಲ್ನ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ। ಜಾಯಿನ್ ಆಗಿ ಕಂಪ್ಲೀಟ್ ಇದೇ ರೀತಿಯ ಲೇಟೆಸ್ಟ್ ಅಪ್ಡೇಟು ಕೊಡ್ತಾನೆ ಇರ್ತೀನಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್।